ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾಂತಾರಾವರ್ಕಾಡಿ ಕರ್ನಾಟಕದ ಅನೇಕ ಸುದ್ದಿಗಳನ್ನು ಕೊಡ್ತಾ ಹೋಗ್ತೇನೆ ಅದರಲ್ಲಿ ಇದೀಗ ಮೊದಲನೇ ಸುದ್ದಿ ರಾಜಕೀಯ ರಣರಂಗದಲ್ಲಿ ಇದೀಗ ತಿಲಕ ವಿಚಾರ ಪ್ರಸ್ತಾಪವಾಗುತ್ತಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಟಿ ರವಿ ನಡುವೆ ಇದೀಗ ಅಸಲಿ ನಕಲಿ ಹಿಂದೂಗಳ ಟಾಕ್ವರ್ ಜೋರಾಗಿದೆ ಹೌದು ನಾವು ನಕಲಿ ಹಿಂದೂಗಳು ಅದಕ್ಕೆ ತಿಲಕ ಇಟ್ಟುಕೊಳ್ತೇವೆ ಕೇಸರಿ ಪೇಟ ತೊಟ್ಟುಕೊಳ್ತೇವೆ ಎಂದು ಮಾಜಿ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ ಬಿಜೆಪಿಯಲ್ಲಿ ಇರುವವರು ನಕಲಿ ಹಿಂದೂಗಳು ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿರುವ ಮಾಜಿ ಶಾಸಕ ಸಿಟಿ ರವಿ ಈ ರೀತಿ ಹೇಳಿದ್ದಾರೆ ಹೌದು ನಾವು ನಕಲಿ ಹಿಂದೂಗಳು ಅದಕ್ಕೆ ತಿಲಕ ಇಟ್ಟುಕೊಳ್ಳುತ್ತೇವೆ ಕೇಸರಿ ಪೇಟ ತೊಟ್ಟುಕೊಳ್ಳುತ್ತೇವೆ ಅಸಲಿ ಹಿಂದೂಗಳು ತಿಲಕ ಮತ್ತು ಪೇಟ ಧರಿಸಲು ಹಿಂಜರಿಯುತ್ತಾರೆ ಸಾಬರ ಆದರೆ ಇಷ್ಟಪಟ್ಟು ಹಾಕಿಕೊಳ್ತಾರೆ ಕೇಸರಿ ಅಂದರೆ ಇವರಿಗೆಲ್ಲ ಆಗಲ್ಲ ಎಂದು ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಜೆಡಿಎಸ್ ಪಕ್ಷದ ಒಳಗೆ ಅಸಮಾಧಾನ ಇತ್ತು ಆದರೆ ಅದೀಗ ಬಿಜೆಪಿ ವಲಯಕ್ಕೂ ಒಕ್ಕರಿಸಿದೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯೊಬ್ಬರು ಇದೀಗ ಮೈತ್ರಿ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಜೆಡಿಎಸ್ ಪಕ್ಷದ ಪ್ರಮುಖ ನಾಯಕರುಗಳು ಸಾಲು ಸಾಲಾಗಿ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರಬರ್ತಿದ್ರು ಇದೀಗ ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿಯಲ್ಲೂ ಅಸಮಾಧಾನ ಕೇಳಿಬಂದಿದೆ ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರೆ ಜೆಡಿಎಸ್ ಜೊತೆಗೆ ನಡೆಸಿದ ಮೈತ್ರಿ ಸಂಬಂಧ ಹೈಕಮಾಂಡ್ ನಡೆಗೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದು ಜೆಡಿಎಸ್ ಜೊತೆಗೆ ಮೈತ್ರಿ ಮಾತುಕತೆ ಸಂಬಂಧ ಹೈಕಮಾಂಡ್ ವರಿಷ್ಠರ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಮಾತನಾಡಿದ ಸಂಸದ ಡಿವಿ ಸದಾನಂದಗೌಡ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಜೆಡಿಎಸ್ ಪಕ್ಷದ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ನಮ್ಮ ಕರ್ನಾಟಕದ ಯಾವುದೇ ಬಿಜೆಪಿ ನಾಯಕರ ಜೊತೆಗೂ ವರಿಷ್ಠರು ಚರ್ಚೆ ಮಾಡಿಲ್ಲ ನಮ್ಮನ್ನು ಹೊರಗಿಟ್ಟೆ ಅವರೇ ತೀರ್ಮಾನ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಆಯ್ಕೆ ಬಗ್ಗೆ ಪಕ್ಷದ ಹೈಕಮಾಂಡ್ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ಬೆನ್ನಲ್ಲೇ ಅಸಮಾಧಾನ ವ್ಯಕ್ತಪಡಿಸಿರುವ ಡಿವಿ ಸದಾನಂದಗೌಡ ನಿಜಕ್ಕೂ ಇಷ್ಟು ವಿಳಂಬ ಆಗಿರೋದು ನೋವಿನ ಸಂಗತಿ ಕಾರ್ಯಕರ್ತರು ಕೂಡ ಪಕ್ಷ ಏನೂ ಹೀಗಾಯಿತು ಪಕ್ಷದಲ್ಲಿ ಏನಾಗ್ತಿದೆಯಪ್ಪ ಅಂತ ನೋವು ಪಡ್ತಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಖಂಡಿತವಾಗಿಯೂ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಆಯ್ಕೆ ವಿಳಂಬ ಆಗಿರುವುದು ಹೌದು ಇದು ನಮಗೆಲ್ಲ ಅತ್ಯಂತ ನೋವು ತಂದಿದೆ ನಾವು ನಮ್ಮ ವರಿಷ್ಠರ ಬಳಿ ಮನವಿ ಮಾಡುತ್ತೇವೆ ಇವಾಗಲಾದರೂ ವಿಪಕ್ಷ ನಾಯಕ ಹಾಗೂ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಬೇಗ ಮಾಡಿ ಈ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ವರಿಷ್ಠರು ಉತ್ತರ ಕೊಡಬೇಕು ಎಂದು ಡಿವಿ ಗೌಡರು ಇದೇ ವೇಳೆ ಆಗ್ರಹವನ್ನ ಮಾಡಿದರು ರಾಜ್ಯದಲ್ಲಿ ಸರ್ಕಾರ ಪತನವಾಗುತ್ತೆ ಅಂತ ಎಚ್ಡಿಕೆ ಹೇಳಿದರು ಈ ಹೇಳಿಕೆಗೆ ಇದೀಗ ಸಚಿವರೊಬ್ಬರು ಎಚ್ಡಿಕೆ ಹಗಲು ಕನಸು ಕಾಣ್ತಿದ್ದಾರೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಏನಿದು ರಾಜಕೀಯ ವಲಯದಲ್ಲಿನ ಹಗಲು ಕನಸು ವಿಚಾರ ಹೇಳ್ತೀವಿ ನೋಡಿ ಸಂಕ್ರಾಂತಿ ಹೊತ್ತಿಗೆ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತದೆ ಎಂದು ಹೇಳಿದ ಜೆಡಿಎಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟನ ನೀಡಿದ್ದಾರೆ ಈ ಸಂಬಂಧ ತೋಮಸಂತ್ರದಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಸಂಕ್ರಾಂತಿ ವೇಳೆಗೆ ರಾಜ್ಯ ಸರ್ಕಾರ ಪತನಗೊಳ್ಳುವ ಹಗಲು ಕನಸು ಕಾಣುತ್ತಿದ್ದಾರೆ ನಮ್ಮ ಸರ್ಕಾರಕ್ಕೆ ನೂರ ಮೂವತ್ತೈದು ಶಾಸಕರ ಬಲವಿದೆ ಸರ್ಕಾರಕ್ಕೆ ಯಾವುದೇ ಇಲ್ಲ ದೇಶದಲ್ಲಿ ಬಿಜೆಪಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿರೋಧ ಪಕ್ಷದ ಶಾಸಕರನ್ನ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದೆ ಬೇರೆ ಪಕ್ಷದಲ್ಲಿದ್ದಾಗ ಆರೋಪಗಳು ಬಿಜೆಪಿಗೆ ಬಂದಾಗ ಕ್ಲೀನ್ ಚಿಟ್ ಎಂದು ವ್ಯಂಗ್ಯವಾಡಿದ್ದಾರೆ ಹಾಸನದ ಅರಸೀಕೆರೆಯಲ್ಲಿ ಋಷಿಮುನಿಗಳ ಉಪಯೋಗದ ವಸ್ತುಗಳು ರಾತ್ರಿ ಕಳೆದು ಬೆಳಗಾಗುವುದರ ಹೊತ್ತಿಗೆ ಪತ್ತೆಯಾಗಿದೆ ಇದಕ್ಕೆ ಊರವರು ಋಷಿಗಳೇ ಹಾಸನಕ್ಕೆ ಬಂದಿದ್ದಾರೆ ಎಂದು ಹೇಳುತ್ತಿದ್ದಾರೆ ಹಾಗಿದ್ರೆ ಏನಿದು ಸ್ಟೋರಿ ನೋಡೋಣ ಅರಸೀಕೆರೆ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಋಷಿಮುನಿಗಳು ಉಪಯೋಗಿಸಿರುವ ವಸ್ತುಗಳು ಜೋಡಿಸಿಟ್ಟಿರುವ ರೀತಿ ವಿಸ್ಮಯ ಘಟನೆ ನಡೆದಿದೆ ಹಾಸನ ಜಿಲ್ಲೆ ಅರಸೀಕೆರೆ ತಿಪಟೂರು ನ್ಯಾಷನಲ್ ಹೈವೇ ಇನ್ನೂರ ಆರು ಹೋಗುವ ರಸ್ತೆಯಲ್ಲಿ ಹೊನ್ನಶೆಟ್ಟಿಹಳ್ಳಿ ಗ್ರಾಮಕ್ಕೆ ಹೋಗುವ ಬೋರೇಗೌಡರಿಗೆ ಸೇರಿರುವ ಜಮೀನಿನಲ್ಲಿ ಋಷಿಮುನಿಗಳು ಉಪಯೋಗಿಸುವಂತಹ ವಸ್ತುಗಳು ಸರಿಸಮಾನವಾಗಿ ಜೋಡಿಸಿರುವ ರೀತಿಯಲ್ಲಿ ಕಂಡುಬಂದಿತ್ತು ಇಂದು ಬೆಳಿಗ್ಗೆ ಏಳು ಗಂಟೆಗೆ ಗ್ರಾಮಸ್ಥರು ರಸ್ತೆಯಲ್ಲಿ ಹೋಗುವಾಗ ಕಂಡು ಶೆಟ್ಟಿಹಳ್ಳಿ ಗ್ರಾಮಸ್ಥರಿಗೆ ಈ ವಿಷಯವನ್ನ ತಿಳಿಸಿದ್ದಾರೆ ನಂತರ ಈ ವಿಚಾರವನ್ನು ಗ್ರಾಮಾಂತರ ಠಾಣೆ ಅವರು ನೋಡಿಕೊಂಡು ಹೋಗಿರುವುದಾಗಿ ಮೂಲಗಳು ತಿಳಿಸಿವೆ ಈ ವಿಷಯವನ್ನ ತಿಳಿದ ಕೂಡಲೇ ಅಕ್ಕಪಕ್ಕದ ಗ್ರಾಮಗಳಾದ ಪನ್ಸಮುದ್ರ ಆದಿಹಳ್ಳಿ ಎಚ್ಎಸ್ಬಿ ಕಾಲೋನಿ ಸುಳೆಕೆರೆ ಗ್ರಾಮದಿಂದ ನೂರಾರು ಜನರು ವಿಷಯ ತಿಳಿದು ಜಮಾಯಿಸಿದ್ರು ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಅಲ್ಲಿರುವ ಜನರು ಕೆಲವರು ಋಷಿಮುನಿಗಳು ರಾತ್ರಿ ಸಮಯದಲ್ಲಿ ತಪಸ್ಸು ಮಾಡಿ ಹೋಗಿರಬಹುದು ಎಂದು ಇನ್ನು ಕೆಲವರು ಇದರ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ವಿಷಯವನ್ನ ತಿಳಿಸಿದ್ದು ಇನ್ನು ಕೆಲವರು ಕೆರೆಕೋಡಿ ಶ್ರೀಗಳಿಗೆ ವಿಚಾರ ತಿಳಿಸುವುದಾಗಿ ತಿಳಿಸಿದ್ರು ಸುಮಾರು ಹನ್ನೆರಡು ಜೊತೆ ಪಾದುಕಿಗಳು ಹಾಗೂ ಇಪ್ಪತ್ತೆಂಟು ಕಮಂಡಲಗಳು ಇವೆ ಇಷ್ಟೊಂದು ಬೆಳೆ ಬಾಳುವ ಮರಗಳಿಂದ ತಯಾರಿಸುವಂತಹ ವಸ್ತುಗಳನ್ನ ನೋಡಿ ಜನರು ರಾತ್ರಿ ಹೊತ್ತಿನಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿ ಹೋಗಿರಬಹುದು ಎಂದು ಮಾತನಾಡಿಕೊಂಡು ಇದು ಒಂದು ವಿಸ್ಮಯ ಎಂದುಕೊಂಡಿದ್ದಾರೆ ಬುದ್ಧಿಯರಿಗೆ ಫೋನ್ ಮಾಡಿ ತಿಳ್ಕೊಳ್ರಿ ಅಂತ ತಿಳ್ಕೊಳ್ಳಿ ನಾವು ತಿಳ್ಕೊಂಡು ಏನ್ ಮಾಹಿತಿ ಅಷ್ಟೇ ಸರ್ ಅವರು ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿರೋದು ಸರ್ ಅರ್ಧ ಗಂಟೆ ಆಯ್ತು ಹೌದಾ ಇದು ಮಾಹಿತಿ ಆಗುತ್ತೆ ಎಷ್ಟು ಗಂಟೆಗೆ ಏನಾಗಿದೆ ಸಾಮಾನ್ಯವಾಗಿ ಯಾವುದೇ ಜಾತ್ರೆ ಸಮಾರಂಭಗಳಲ್ಲಿ ಮಹಿಳೆಯರು ಕುಂಭ ಹೊತ್ತು ಬರ್ತಾರೆ ಆದ್ರೆ ಇಲ್ಲಿ ಕೊಂಚ ಡಿಫರೆಂಟ್ ಆಗಿದೆ ಇಲ್ಲಿ ಪುರುಷರೇ ಕುಂಭವನ್ನ ಹೊತ್ತು ಬಂದಿದ್ದಾರೆ ಹಳ್ಳಿಗೆ ಅಂಟಿಕೊಂಡಿರುವ ಶಾಪ ವಿಮೋಚನೆಗಾಗಿ ಗ್ರಾಮದ ಶ್ರೇಯೋಭಿವೃದ್ಧಿಗಾಗಿ ಆ ಗ್ರಾಮದ ನೂರ ಎಂಟು ಯುವಕರು ಪುರುಷರು ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಸಾಕಿದ್ರು ತುಂಬಾ ಕುಂಭದ ನೀರು ಚಿಲ್ಲಿ ರುದ್ರಾಭಿಷೇಕ ಮಾಡಿ ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಗ್ರಾಮದೇವತೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದ್ರು ಈ ದೃಶ್ಯಗಳು ಕಂಡುಬಂದಿದ್ದು ಹಾವೇರಿ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದಲ್ಲಿ ಕಳೆದ ತಿಂಗಳು ಆಲದಕಟ್ಟೆ ಪಟಾಕಿ ದುರಂತದಲ್ಲಿ ಗ್ರಾಮದ ಮೂವರು ಯುವಕರು ದುರ್ಮಾಣಕ್ಕೀಡಾಗಿದ್ರು ಅದೇ ದಿನ ಮತ್ತೋರ್ವ ವೃದ್ದೆ ಮೃತಪಟ್ಟಿದ್ರು ಇಂತಹ ಅವಘಡಗಳಿಂದ ನಲುಕಿ ಹೋಗಿದ್ದ ಕಾಟೇನಹಳ್ಳಿಯ ಗ್ರಾಮಸ್ಥರೆಲ್ಲರೂ ಸೇರಿ ಜಾತಿ ಭೇದ ಮರೆತು ಗ್ರಾಮದೇವತೆಯ ಆರಾಧನೆ ಮಾಡಿದ್ರು ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಗ್ರಾಮದೇವತೆಯ ಆರಾಧನೆ ಮೆರವಣಿಗೆ ಮಾಡಲಾಗುತ್ತೆ ಅದೇ ರೀತಿ ಈ ಬಾರಿಯೂ ಗ್ರಾಮದಲ್ಲಿ ದೇವಿಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಆದರೆ ಅದೇ ದಿನ ಆಲದ ಪಟಾಕಿ ತುರಂತ ಸಂಭವಿಸಿ ಗ್ರಾಮದ ಮೂವರು ಮೃತಪಟ್ಟರು ಈ ಘಟನೆ ನಡೆದಿದ್ದು ಆಗಸ್ಟ್ ರಂದು ಆ ದಿನ ಗ್ರಾಮದಲ್ಲಿ ಶೋಕ ಮಡಗಟ್ಟಿತ್ತು ಊರಿಗೆ ಊರೇ ಶೋಕ ಸಾಗರದಲ್ಲಿ ಮುಳುಗಿತ್ತು ಈ ಘಟನೆಯಿಂದ ಇನ್ನೂ ಹೊರಬಾರದ ಹಿರಿಯರು ಹರಿಹರದ ಸ್ವಾಮೀಜಿಯೊಬ್ಬರ ಸಲಹೆಯಂತೆ ಅಕ್ಟೋಬರ್ ಮೂರರಂದು ಗ್ರಾಮದಲ್ಲಿ ದೇವಿ ಆರಾಧನೆ ಪುರುಷರಿಂದ ಕುಂಭ ಮೆರವಣಿಗೆ ಆಯೋಜಿಸಿದ್ರು ಗ್ರಾಮದ ಬಸವಣ್ಣ ದೇವಸ್ಥಾನದಿಂದ ಆರಂಭವಾಯಿತು ನೂರ ಎಂಟು ವಿವಾಹಿತ ಮತ್ತು ಅವಿವಾಹಿತ ಪುರುಷರು ಹೆಗಲ ಮೇಲೆ ಕುಂಭ ಹೊತ್ತು ಸಾಕಿದ್ರು ಊರ ತುಂಬಾ ಕುಂಭದ ನೀರು ಚಿಲ್ಲಿದ್ರು ಊರ ಹೊರಗಿನ ಅಭಿಷೇಕ ಗೈದ್ರು ನಂತರ ಧ್ಯವ್ವನ ಗುಡಿಗೆ ತೆರಳಿ ರುದ್ರಾಭಿಷೇಕ ಮಾಡಿ ತುಂಬುವ ಮೂಲಕ ಪುನೀತರಾದರು ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷ ಬಸವರಾಜ್ ಅರಬಗೊಂಡ ಕಾಟೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ ವಾಲಿಕಾರ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಶೋಕ ಹನುಮಗೇರಿ ಬ್ಯಾಂಕ್ ಬ್ಯಾಂಕ್ನ ಅಧ್ಯಕ್ಷ ವೀರಭದ್ರಪ್ಪ ಗ್ರಾಮದ ಹಿರಿಯರಾದ ಸೋಮನಗೌಡ್ರ ಪಾಟೀಲ ಹೊನ್ನಪ್ಪ ಯಲಿಗಾರ ಹನುಮಂತಪ್ಪ ಅಂಗರಗಟ್ಟಿ ಸೇರಿದಂತೆ ಹಲವರು ಈ ಕಾರ್ಯಕ್ಕೆ ಸಾಕ್ಷಿಯಾಗಿದ್ರು ಕುಡಿತದ ನಶೆ ಅನ್ನೋದು ಯಾರನ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಿಸ್ಬೋದು ಕೆಲವರು ಬಸ್ ಓಡಿಸಿದ್ರೆ ಇನ್ನು ಕೆಲವರು ಬೇರೆ ಯಾರತ್ತೂ ಮನೆಯ ಬಾಗಿಲನ್ನ ಬಡಿತಾರೆ ಆದ್ರೆ ಇಲ್ಲೊಬ್ಬ ಭೂಪ ಮಾತ್ರ ಮಾಡಿದ್ದೆ ವಿಚಿತ್ರ ಕಂಠಪೂರ್ತಿ ಕುಡಿದು ಈತ ಏರಿತು ವಾಟರ್ ಟ್ಯಾಂಕ್ಗೆ ಕೆಳಗಿಳಿಯಲಾರದೆ ಪರದಾಡಿದ್ನಂತೆ ನಂತರ ಪೊಲೀಸರ ನಿದ್ದೆಯನ್ನು ಗೆಡಿಸಿದ್ದಾನೆ ಈತ ನಶೆಯಲ್ಲಿ ವ್ಯಕ್ತಿಯೊಬ್ಬ ಕುಡಿಯುವ ನೀರಿನ ಟ್ಯಾಂಕ್ ಹತ್ತಿ ಆತಂಕ ಸೃಷ್ಟಿಸಿದ್ದ ಕೆಳಗಿಳಿಯಲು ಸಾಧ್ಯವಾಗದೆ ಪರದಾಡುತ್ತಿದ್ದವನನ್ನ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರ ನೆರವಿನೊಂದಿಗೆ ರಕ್ಷಣೆ ಮಾಡಿದ್ದಾರೆ ಶಿವಮೊಗ್ಗದ ಕಾಶೀಪುರ ಬಡಾವಣೆಯ ಶಿವಪ್ಪನಾಯಕ ಲೇಔಟ್ನ ಎರಡನೇ ಅಡ್ಡರಸ್ತೆಯಲ್ಲಿ ಗುರುವಾರ ರಾತ್ರಿ ಈ ಘಟನೆ ಸಂಭವಿಸಿದೆ ಸ್ನೇಹಿತರೊಂದಿಗೆ ಬಂದಿದ್ದ ನಟರಾಜ್ ಎಂಬಾತ ಮದ್ಯ ಸೇವಿಸಿದ್ದಾನೆ ಕುಡಿಯುವ ನೀರಿನ ಟ್ಯಾಂಕ್ ಏರಿದ್ದು ಕೆಳಗಿಳಿಯಲಾರದೆ ಪರದಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ ವಿಷಯ ತಿಳಿದ ಸ್ಥಳೀಯರು ಘಟನೆ ಕುರಿತು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಸ್ಥಳಕ್ಕಾಗಮಿಸಿದ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯನ್ನ ಕರೆಯಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು ಟ್ಯಾಂಕ್ ಮೇಲೆ ಹತ್ತಿದ ಅಗ್ನಿಶಾಮಕ ಸಿಬ್ಬಂದಿ ಹಗ್ಗ ಕಟ್ಟಿ ಆತನನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ ಟ್ಯಾಂಕ್ಗೆ ಮೆಟ್ಟಿಲುಗಳು ಇವೆ ಆದರೆ ಅವು ಸರಿಯಿಲ್ಲದಿದ್ದರಿಂದ ನಟರಾಜನಿಗೆ ಕೆಳಗಿಳಿಯಲು ಭೀತಿ ಉಂಟಾಗಿತ್ತು ಎಂದು ಹೇಳಲಾಗುತ್ತಿದೆ ರಕ್ಷಣಾ ಕಾರ್ಯಾಚರಣೆ ವೀಕ್ಷಿಸಲು ನೆರೆಹೊರೆಯ ರಸ್ತೆಯ ನಿವಾಸಿಗಳು ಕೂಡ ಜಮಾಯಿಸಿದ್ರು ಕೆಳಗಿಳಿಸಿದ ಬಳಿಕ ಪೊಲೀಸರು ಆತನನ್ನ ವಶಕ್ಕೆ ಪಡೆದರು ವಿನೋಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಇದಾಗಿತ್ತು ಈ ಹೊತ್ತಿನ ಕರ್ನಾಟಕ ನ್ಯೂಸ್ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ